ನೋಡೋದಕ್ಕೇನು ಮಂಗಳೂರು ಗೋಳಿಬಜೆ ತರ ಕಾಣೋ ಇದು ಟಿಬೆಟಿಯನ್ ಕ್ಯಾಂಪ್ ಸ್ಪೆಷಲ್. ಅತ್ತ ಗುಳಿ ಇರೋ ತವಾದಲ್ಲಿ ಬೇಯಿಸಿ ಇತ್ತ ಎಣ್ಣೆಯಲ್ಲಿ ಕರಿದು ತಿನ್ನೋ ಇದರ ಹೆಸರು ಪಡ್ಡು ಅಂತ. ಸಾಮಾನ್ಯವಾಗಿ ಮಂಗಳೂರು ಭಾಗದಲ್ಲಿ ಅಪ್ಪ ಗುಳಿಯಪ್ಪ ಅಂತ ಕರೆಯೋ ಈ ಪಡ್ಡು ಉತ್ತರ ಕನ್ನಡದ ಮುಂಡಗೋಡದಲ್ಲಿ ಇನ್ನಷ್ಟು ವೆರೈಟಿಯನ್ನು ಪಡೆದುಕೊಂಡಿದೆ. ಹಾಗಿದ್ರೆ ಹೇಗಿರುತ್ತೆ ಈ ಪಡ್ಡು ಟೇಸ್ಟಿ ಅನ್ನೋದನ್ನ ನೋಡಿಕೊಂಡು ಬರೋಣ. ಹೌದು, ಪಡ್ಡು ಅಂದ್ರೇನೆ ಬಾಯಲ್ಲಿ ನೀರುರಿಸುವ ಸಖತ್ ಗುಂಡು ಗುಂಡಾಗಿರೋ ತಿಂಡಿ. ಬೆಳಗ್ಗಿನ ಚಹಾಕ್ಕೂ ಓಕೆ, ಸಾಯಂಕಾಲದ ಕಾಫಿಗೂ ಓಕೆ ಅನ್ನೋ ತರಹದ ತಿಂಡಿ ಇದು. ಇನ್ ಟೈಮ್ ಪಾಸುಗೂ ಬಾಯಿ ಚಪ್ಪರಿಸೋದಕ್ಕೂ ಈ ಪಡ್ಡು ಹೇಳಿಟ್ಟ ತಿಂಡಿ. ಅಂದ ಹಾಗೆ ಮುಂಡಗೋಡದ ದಿಗಂಬರ ಅಂಗಡಿ ಸ್ಪೆಷಲ್ ಈ ಪಡ್ಡುಗೆ ದಶಕಗಳ ಇತಿಹಾಸನೂ ಇದೆ. 50 ವರ್ಷಗಳಾಗ್ತಾ ಬಂದ ಈ ಪಡ್ಡು ಅಂಗಡಿಯಲ್ಲಿ ಜನ ಹೀಗೆ ಬಾಯಿ ಚಪ್ಪರಿಸ್ತಾ ಪಡ್ಡು ವಡ ತಿನ್ನೋದನ್ನ ನೋಡಬಹುದು. ಇಲ್ಲಿ ಈ ಕಡೆ ಟೇಸ್ಟ್ ಮತ್ತು ರುಚಿ ಕೊಟ್ಟ ಸಲುವಾಗಿ ಬರೋದಿಲ್ಲ. ರೀಸನೇಬಲ್ ಇದೆಯಾ ಸರ್ ರೇಟ್? ರೇಟ್ ಅಡ್ಡಿಲ್ಲ. ನೀವೊಬ್ಬರೇ ಬರ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಬರ್ತೀರಾ? ದೋಸ್ತರು ನಾವೆಲ್ಲ ಕೂಡ ಬರ್ತೀವಿ. ಓಕೆ, ಮತ್ತೆ ಏನು ಸ್ಪೆಷಲ್ ಸಿಗುತ್ತೆ ಸರ್ ಇಲ್ಲಿ ಪಡ್ಡು ಬಿಟ್ಟು? ನಾವು ಇಲ್ಲೇ ಬರೋದು ಮತ್ತು ಪಡ್ಡು ಬಿಟ್ಟು ಬೇರೆ ಏನು ತಗೋತೀವಿ? ಕರಾವಳಿಯಲ್ಲಿ ಮಾಡೋ ಗೋಳಿಬಜೆ ಅಥವಾ ಬೋಂಡಾ ಮಾದರಿಯಲ್ಲೇ ಪಡ್ಡು ಹಿಟ್ಟು ಇರುತ್ತೆ. ಇದನ್ನ ಗುಳಿ ಹೊಂದಿರೋ ತವಾದಲ್ಲಿ ಬೇಯಿಸ್ತಾರೆ. ಅಷ್ಟಕ್ಕೆ ಅದರ ಟೇಸ್ಟ್ ನೋಡಬಹುದಾದ್ರೂ ಮತ್ತೆ ಅದನ್ನ ಎಣ್ಣೆಯಲ್ಲಿ ಬೇಯಿಸುವ ಮೂಲಕ ಈ ಪಡ್ಡು ಟೇಸ್ಟ್ ಅನ್ನ ಡಬಲ್ ಮಾಡ್ತಾರೆ. ಹೀಗಾಗಿ ಫ್ರೈ ಮಾಡಲಾಗೋ ಈ ಗರಿಗರಿಯಾದ ಪಡ್ಡು ಸವಿಯೋದಕ್ಕೂ ರುಚಿ ರುಚಿಯಾಗಿರ್ತವೆ. ಜೊತೆಗೆ ಆನ್ ದಿ ಸ್ಪಾಟ್ ಆಗಿ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಡೋದ್ರಿಂದ ಫ್ರೆಶ್ ಹಾಗೂ ಹಾಟ್ ಆಗಿರುತ್ತೆ. ಹೀಗಾಗಿಯೇ ಗ್ರಾಹಕರು ಕೂಡ ಪಡ್ಡು ಒಳಗಾಗಿ ಕ್ಯೂ ನಿಲ್ತಾರೆ. ಈಗ ಪಡ್ಡು ಎಷ್ಟು ಕೊಡ್ತೀರಿ ಸರ್ ಒಂದು ಪ್ಲೇಟಿಗೆ? 30 ರೂಪಾಯಿಗೆ 8 ಕೊಡ್ತೀವಿ. 8 ಕೊಡ್ತೀರಿ. ಮತ್ತೆ ಬೇರೆ ಯಾವ ಐಟಮ್ಸ್ ಮಾಡ್ತೀರಿ? ಪಡ್ಡು ಬಜ್ಜಿ ಮಾಡ್ತೀವಿ. ಒಂದು ಪ್ಲೇಟ್ ಪಡ್ಡುಗೆ 30 ರೂಪಾಯಿಯಂತೆ 8 ಗರಿಗರಿಯಾದ ಪಡ್ಡನ್ನ ಹಾಕಿ ಬಡಿಸಲಾಗುತ್ತೆ. ಜೊತೆಗೆ ಗಟ್ಟಿ ಚಟ್ನಿ ಮತ್ತು ಪಾಲಕ್ ಚಟ್ನಿ ಸೇರಿಸಿಕೊಂಡ್ರೆ ಹೆಚ್ಚು ರುಚಿ ನೀಡುತ್ತೆ. ಹೀಗಾಗಿ ಕೂಲಿ ಮುಗಿಸಿ ಬರುವವರಿಂದ ಹಿಡಿದು ಆಫೀಸ್ ಕೆಲಸ ಮುಗಿಸಿಕೊಂಡು ಬರುವವರಿಗೂ ಪಡ್ಡು ವಡ ಒಂಥರ ಎನರ್ಜಿ ನೀಡುತ್ತೆ. ಸಂಜೆ 6 ಗಂಟೆಯಿಂದ ರಾತ್ರಿ 10ರವರೆಗೆ ಮಾತ್ರ ಓಪನ್ ಇರೋ ಈ ಪಡ್ಡುನಿಂದಾಗಿಯೇ ಇದನ್ನ ನಡೆಸ್ತಿರೋ ಮಾಲೀಕರಿಗೆ ದಿನಕ್ಕೆ 4,000 ರಿಂದ 5,000 ರೂಪಾಯಿವರೆಗೆ ಆದಾಯ ಬರುತ್ತೆ. ಒಟ್ಟಿನಲ್ಲಿ ಮುಂಡಗೋಡದ ಲೋಕಲ್ ಫುಡ್ ಅಂತಾನೆ ಬ್ರ್ಯಾಂಡ್ ಪಡೆದುಕೊಂಡಿರುವ ಈ ಪಡ್ಡು ಮುಂದೆ ಇನ್ಯಾವ ಚೈನೀಸ್ ಫುಡ್ಡು ಇರದು.